ಆಗ ನನ್ನ ಮನಸ್ಸಿಗೆ ನೋವಾಗುತ್ತೆ. ಸಾರಿ ರಾಜ, ಪ್ಲೀಸ್ ಎಕ್ಸ್ಕ್ಯೂಸಸ್, ಇನ್ಮೇಲೆ ನಾವು ಈಗೆಲ್ಲ ಮಾಡಲ್ಲ. ಓಕೆ. ತಾತ ಏನಾಯ್ತು, ಸ್ಕೂಟಿ ಯಾಕೆ ತಳ್ಕೊಂಡು ಬರ್ತಾ ಇದ್ದೀರಾ? ಏನೋಪ್ಪ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನಿನಗೊಂದು ವಿಷಯ ಗೊತ್ತಾ? ಏನ್ ತಾತ? ಪೆಟ್ರೋಲ್ ಇಲ್ಲದೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಮೊದ್ಲೇ ಹೇಳ್ಬಾರ್ದಾಗಿತ್ತ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅದಿರ್ಲಿ, ಈ ಬಿಸಿಲಲ್ಲಿ ಗಾಡಿನೂ ತಳ್ಕೊಂಡು 5 ಮೈಲಿ ಹೇಗ್ ಹೋಗ್ತೀಯಾ? ರಾತ್ರಿ ಬಂದ್ಮೇಲೆ ಹೋಗ್ತೀನಿ. ಅರೆ ತಾತನ್ ಕಾರು, ಇವ್ರಿಗೇನು ಹುಚ್ಚು ಹುಚ್ಚು ಹಿಡಿದು ಬಿಡ್ತಾ? ಕಾರ್ನಲ್ಲೇ ಗುದ್ದಿ ಮರಣ ಬಿಡಿಸ್ತಾ ಇದ್ದಾನೆ. ಇರು ತಾತ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನಾಗಿದೆ ಅಂತ. ಅಯ್ಯೋ, ಏನು ಆಗಿರ್ಬಾರ್ದು. ತಾತ, ತಾತ, ನಿದ್ದೆಯನ್ನು ಯಾಕೆ ಪ್ರಯತ್ನಿಸ್ತೆ? ಏನಾಯ್ತು ತಾತ? ಪಂಚರು ಕಣೆಯ. ಪಂಚರ? ಮರ ಗುದ್ದ್ಬಿಟ್ಟಿದ್ದೀರಾ? ಪಂಚರ್ ಆಗಿದ್ದಕ್ಕೆ ಮರಗ್ ಗುದ್ದಿದ್ದು. ಹೌದಾ? ಸ್ಟೆಪ್ನಿ ಬೇರೆ ಇಲ್ಲ. ಸ್ಟೆಪ್ನಿ ಇಲ್ವಾ? ಇಲ್ಲ. ಹಾಗಾದ್ರೆ ಹೇಗ್ ಹೋಗ್ತೀರಾ ಊರಿಗೆ? 5 ಮೈಲಿ ಆಗುತ್ತೆ. ಅದನ್ನ ಜ್ಞಾಪಿಸ್ಬೇಡ ಕಣಯ್ಯ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಎದೆ ಜಲ್ ಅನ್ನತ್ತೆ. ಎಲ್ಲ ನನ್ ಗ್ರಾಚಾರ. ಏನ್ ಹೇಳ್ತಾನ ಹುಡುಗ? ಆ ಕಾರಿನ ಟೈರ್ ಡಮಾರ್ ಹೋಯ್ತಾ? ಪಂಚರ್. ಆ ತಾತ ಹೇಳ್ತಿರೋದು ಏನಾದ್ರೂ ನಿಮಗ್ ಗೊತ್ತಾದ್ರೆ ನೀವು ನನ್ನ ಹಾಗೆ ನಗ್ತೀರಾ? ನಾನ್ ನಗೋದಿಲ್ಲ, ಹೇಳು. ತಾತ, ನಮ್ ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತ ಅವ್ರಿಗೆ ಹೇಳ್ದೆ. ಅದಕ್ಕ ಆ ತಾತ ಹೇಳಿದ್ರು, ನನ್ ಕಾರಲ್ಲಿ ಪೆಟ್ರೋಲ್ ಇದೆ, ಅದನ್ನ ತಗೊಂಡು ಮನೆವರೆಗೂ ಬಿಟ್ರೆ ನಿಮಗ್ ಪುಣ್ಯ ಬರುತ್ತೆ ಅಂದ್ರು. ಅವನು ಹೇಳ್ದ, ನಾನ್ ನಂಬೇಕು? ನನ್ ನೋಡಿದ್ರೆ ವೆಬ್ಸೈಟ್ ತರ ಕಾಣಿಸ್ತೀನ ರಾಜಾ. ಏನ್ ಹೇಳ್ದ ಮುದ್ಕ ನನ್ ಬಗ್ಗೆ? ನಿಮ್ ಬಗ್ಗೆ ಹೇಳಕ್ ಏನಿದೆ ತಾತ? ಅವರೇನೋ ಬೇರೆ ಹೇಳಿದ್ರು, ನಮ್ಗೆ ಯಾಕೆ? ಏನ್ ಹೇಳ? ಆ ತಾತ ಹೇಳಿದ್ರು, ಗಾಡಿಲಿ ಪೆಟ್ರೋಲ್ ಹಾಕೋಗಿದೆ, ಈ ಕಾರಿಂದ ಹೇಗಾದ್ರೂ ಮಾಡಿ 2 ಲೀಟರ್ ಪೆಟ್ರೋಲ್ ಕೊಟ್ರೆ ಅವ್ರ ಗಾಡಿಲೇ ನಿಮ್ಮನ್ನ ಮನೆಯವರೆಗೂ ಡ್ರಾಪ್ ಕೊಡ್ತೀನಿ ಅಂತ ಅಂಗ್ಲಾಚ್ ಕೇಳ್ಕೊಂಡ್ರು. ಅಂಗ್ಲಾಚ್? ಕೇಳೋನಲ್ವಲ್ಲಪ್ಪ, ಮಹಾಸ್ವಾಭಿಮಾನಿ. ಏನ್ ಹೇಳ್ದ ಮುದುಕ? ಇನ್ನೇನ್ ಹೇಳ್ತಾರೆ ಪಾಪ, ಹೇಳದನ್ನೇ ಹಲ್ಗಿಂಜ್ಕೊಂಡು ಕೇಳ್ತಿದ್ದಾರೆ. ತಾತ, ಅವ್ರು ಪೆಟ್ರೋಲ್ ನಮ್ ಗಾಡಿಲಿ ಹಾಕೊಂಡು ಅವ್ರನ್ನೂ ಕೂರಿಸ್ಕೊಂಡು ದಾರಿಲಿ ಎಲ್ಲಾದ್ರೂ ಬಿಟ್ಬಿಡೋಣವಾ? ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಬೇಡ, ಏನು ಬೇಡ ಅಂತ ಅವ್ರನ್ನಿಲ್ಲ ಬಿಟ್ಬಿಟ್ಟು ನಾವ್ ನಡ್ಕೊಂಡು ಹೋಗೋಣ. ತಾತ, ನಾವೇನು ಅವ್ರ ಗಾಡಿಲಿ ಹೋಗ್ತಾ ಇಲ್ಲ, ಅವರೇ ನಮ್ಮ ಗಾಡಿಲಿ ಬರ್ತಾ ಇರೋದು. ಎ 4-ವೀಲರ್ ಇಸ್ ಕಮಿಂಗ್ ಆನ್ ಎ 2-ವೀಲರ್. ಹಾಗೆ ಅಂತೀಯ? ಲೋ, ಸತಾಯಿಸ್ಬಿಡುವ. ನನಗೆ ಯಾಕೆ? ನಿನ್ ಹಣೆ ಬರದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತಾನೆ ಬರ್ತಿದ್ರೆ ಹಾಗೆ ಆಗ್ಲಿ. ನಡಿ ಇರೋ, ನಿನಗೆ ಬಿಸಿ ರಕ್ತ ನಡೆದು ಬಿಡ್ತಿ. ಈ ವಯಸ್ಸಲ್ಲಿ ಈ ಲಗೇಜ್ ಸಾಡ್ಕೊಂಡು ನಾನು ಹೇಗೆ ಹೋಗೋದು? ನೋಡು, ಆ ಜಿಬ್ಬಾದವನು ನಾಚಿಗೆ ಬಿಟ್ಟು ಕೇಳ್ಬಿಟ್ಟ ಅಂತ ಹೇಳ್ಬಿಟ್ಟೆ. ಕಷ್ಟದಲ್ಲಿ ನೋಡಿದ್ರೆ ನಾನು ತಡೆಯೋದಿಲ್ಲ ಅಂತ ನಿನ್ಗೆ ಗೊತ್ತಲ್ವೇ? ಗೊತ್ತಿಲ್ಲ. ಏನು ಗೊತ್ತು? ಗೊತ್ತು. ಹೋಗ್ರಿ ಬಿಡು ಕರಿ. ಏನನ್ನು ನೀವೇನ್ ಬರ್ತಿರೋ ಇಲ್ವೋ ಅಂತ ಕೇಳಿದ್ರು. ನಾವೇನ್ ಅವ್ರ ಗಾಡಿಲ ಹೋಗ್ತಿದೀವಿ, ನಮ್ ಪೆಟ್ರೋಲ್ ಕೊಡ್ತಾ ಇದೀವಿ. ಗೋಗರ್ದ ಅಂತೀಯ, ಕಣ್ಣೀರ್ ಹಾಕ್ದ ಅಂತೀಯ, ಪೂರ್ ಮ್ಯಾನ್. ನೋಡೋ, ನಾನ ಕೇಳ್ತಿಲ್ಲ. ಕೇಳ್ತಿಲ್ಲ? ಅವನೇ ಅಂಗಲಾಚಿ ಗೋಗರ್ದಿದ್ದಾನೆ. ಹೌದಾ? ಈ ವಿಷಯ ಎಲ್ಲರಿಗೂ ಗೊತ್ತಲ್ವಾ? ಸರಿ, ಏನೋ ಕಷ್ಟದಲ್ಲಿರೋ ಸಹಾಯ ಮಾಡ್ದಾಗೂ ಆಗುತ್ತೆ. ಕಾರ್ಕಿ ಕೊಡಿ. ಬನ್ನಿ ತಾತ, ಬನ್ನಿ. ಒಂದು ಕಂಡೀಷನ್. ಏನು? ಗಾಡಿ ನಾನು ಓಡಿಸ್ತೇನೆ, ಅವನ ಹಿಂದೆ ಕೂತ್ಕೊಂತ ಹೇಳು. ಬನ್ನಿ, ಕೂತ್ಕೊಳ್ಳಿ ತಾತ.
ಇದು ಸ್ಟಾರ್ಟರ್ ಗೊತ್ತಿದೆ ಆ ಕಡೆ ಹಾರ್ನ್ ನೀನ್ ಹೇಗ್ ಬರ್ತೀಯೋ ನಾನ್ ಬಂದ್ರೆ ಕಾರ್ ಯಾರು ನೋಡ್ಕೋತಾರೆ ಹೋಗಿ ಸ್ಟೆಪ್ನಿ ಕಳಿಸಿ ನಾನು ಇಲ್ಲೇ ಇರ್ತೀನಿ ರೈಟ್ ಟಾಟಾ ಸೊಂಟ ಗಟ್ಟಿಯಾಗಿ ಹಿಡ್ಕೋ ಸ್ಕೂಲ್ ಡೇಸ್ ನಲ್ಲಿ ಸೈಕಲ್ ಮೇಲೆ ಡಬ್ಬಲ್ ರೈಡ್ ಹೋಗ್ತಿದ್ದಾಗ ನಾನು ಸೊಂಟ ಹಿಡ್ಕೋತಿದ್ಯಲ್ಲ ಆ ಗಟ್ಟಿಯಾಗಿ ಹಿಡ್ಕೋ ಆಗ ನಿನ್ ಸೊಂಟ ಸಣ್ಣಗಿತ್ತು ಹಿಡ್ಕೊಂಡೆ ಈಗ ಎಲ್ಲಾ ಕಡೆ ಹರಡ್ಬಿಡ್ತಲ್ಲಪ್ಪ ನೋಡು ಹಳೇದನ್ನೆಲ್ಲ ಜ್ಞಾಪಿಸಿದ್ರೆ ನಾನ್ ನಿನ್ ಕಥೆನೆಲ್ಲ ಬಯಲ್ ಮಾಡ್ಬೇಕಾಗತ್ತ ಅಷ್ಟೇ ಸಾಮಾನ್ಯ ನೀನಲ್ಲ ಒಟ್ಟಿನಲ್ಲಿ ನಿಜವಾಗ್ಲೂ ಹೇಳ್ತೇನೆ ನಮ್ಮ ಹಳೆ ದಿನಗಳು ಎಷ್ಟು ಚೆನ್ನಾಗಿದ್ವು ಅಲ್ವಾ ಯಾಕೋ ಮನವರೆಗೆ ಹೋಗ್ಬೇಡ ಯಾಕೆ ಅಂತೀನಿ ನಿನ್ ಮಗ ನನ್ ಮಗ ಇದ್ದಾರಲ್ಲ ಹೌದಲ್ವಾ ನಮ್ ಕುಲ್ಪುತ್ತೂರು ನಾವಿಬ್ರು ಸೇರಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ ಬಾಪಾ ಬಾಬಾ ಜಗ್ಗು ನಾವಿಬ್ರು ಈ ತರ ಮಾತಾಡಿ ಎಷ್ಟು ವರ್ಷ ಆಯ್ತು ಹೌದು ನಾಳೆ ಸಾಯಂಕಾಲ ಪಾರ್ಕ್ ನಲ್ಲಿ ಮೀಟ್ ಮಾಡೋಣ ಮರಿಬೇಡ ಆಗ್ಬೋದು ಆ ದಿನಗಳಲ್ಲಿ ನಾನು ಇವನು ಸೇರಿ ಮಾಡಿದ್ದು ಒಂದ ಎರಡ ಏನು ಸಿಸ್ಟರ್ ಸಿಸ್ಟರ್ ಇಲ್ಲಿ ಕೊಡಿ ರಾಜ ನಿಮ್ಮ ಮೊಮ್ಮಗ ಅಲ್ಲ ಅವನು ಇದ್ರಲ್ಲಿ ಏನ್ ಬರ್ದಿದೆ ನಿಮ್ಗೆ ಕನ್ನಡ ಬರೋದಿಲ್ವಾ ಮಾತಾಡ್ತೀನಿ ಓದಕ್ ಬರಲ್ಲ ಅಬ್ಬ ಸದ್ಯ ಒಳ್ಳೇದೇ ಆಯ್ತು ಸಿಸ್ಟರ್ಗೆ ಕನ್ನಡ ಓದಕ್ ಬಂದಿದ್ರೆ ಏನ್ ಗತಿ ಯಾಕೆ ಏನ್ ಬರ್ದಿದೆ ವಿರಿ ಸಿಸ್ಟರ್ ಲೋಫರ್ ನೀನು ಈ ಪರಿಸ್ಥಿತಿಲಿ ಸಿಸ್ಟರ್ಗೆ ಲವ್ ಲೆಟರ್ ಬರ್ದಿದ್ಯಾ ಲವ್ ಲೆಟರ್ ಅಷ್ಟೇ ಅಲ್ಲ ಸಿಸ್ಟರ್ ನಿನ್ ಗಂಡನ್ ತಲೆ ಮೇಲೆ ಕಲ್ಲೆ ತಕೊಂಡ್ಬಿಡು ನಾವೆಲ್ಲಾದ್ರೂ ಓಡೋಗ್ ಬಿಡೋಣ ಅಂತ ಬರ್ದಿದಾನೆ ಹಾಕಿ ಚೆನ್ನ ಬರ್ಸಿ ಸಿಸ್ಟರ್ ನಾವು ನಿನ್ನ ಮೂರ್ ತಿಂಗಳು ಮಾತಾಡಕ್ಕಾಗಲ್ಲ ಅಪ್ಪಿ ತಪ್ಪಿ ಮಾತಾಡ್ದಂತ ಇಟ್ಕೋ ಮೆಂಟಲ್ ಕೇಸ್ ಅಂತೇಳಿ ನಿಮ್ ಆನ್ಸ್ ಕಟ್ಬಿಟ್ ಮಾಡ್ಬಿಡೋಣ ಅಲ್ಲೇನೋ ನಡೀತಿದೆ ನೋಡೋಣ ಬನ್ನಿ ಬೇಗ ಬನ್ನಿ ಏನಂತೆ ಶೂಟಿಂಗ್ ಅಯ್ಯೋ ಏನೋ ಅದು ಗುಂಪು ಏನೋ ಗೊತ್ತಾಗ್ತಾ ಇಲ್ವಲ್ಲ ಬಾ ನೋಡೋಣ ಹೌದು ಯಾರ ಹೀರೋ ಶಿವರಾಜ್ ಕುಮಾರ ಅಯ್ಯೋ ನಮಗೆ ಅವ್ರನ್ನ ನೋಡಬಹುದಲ್ಲ ಇಲ್ಲಿ ಕಾಣಿಸ್ತಾನೆ ನಮ್ ಸಾಹಿತಿ ಪರ್ಟಿಕ್ಯುಲರ್ ಈ ಶಾಟ್ ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಗೆ ಕ್ಲೌಡ್ಸ್ ಹೋಗ್ತಾ ಇರಬೇಕು ಸಾಹಿತಿಗಳೇ ಸಾಹಿತಿಗಳೇ ರಾಜಾ ಗೋಪಿ ಎಕ್ಸ್ಕ್ಯೂಸ್ ಮೀ ರಾಜಾ ಗೋಪಿ ಆರಾಮಿದ್ರೇನಪ್ಪ ಅಯ್ಯೋ ನಿಮ್ಮನ್ನ ನೋಡಿ ಎಷ್ಟು ದಿನ ಆತು ಚಲೋ ಇದ್ರೇನ ಚೆನ್ನಾಗಿದ್ದೀವಿ ಸಾಹಿತಿಗಳೇ ಏನಿದು ತುಂಬಾನೇ ಬದಲಾಗ್ಬಿಟ್ಟಿದ್ದೀರಾ ಏ ಈಗ ನಾ ಬರೀ ಸಾಹಿತಿ ಅಲ್ಲ ಈ ಸಿನಿಮಾ ಡೈರೆಕ್ಟರ್ ಡೈರೆಕ್ಟರ್ ಹಾ ನಾನೊಂದು ಚಲೋ ಕತೆ ಹುಡುಕ್ತಿದ್ದೆ ಕತೆನೂ ಸಿಕ್ತು ಅದನ್ನ ಒಬ್ಬ ಪ್ರೊಡ್ಯೂಸರ್ ಮುಂದೆ ಹೇಳಿದೆ ಅದಕ್ಕವರು ಹೇ ಕತೆ ಬಹಳ ಚಲೋ ಐತ್ರಿ ಇದನ್ನ ನೀವೇ ಡೈರೆಕ್ಟ್ ಮಾಡಿದ್ರು ಆಗ ನಾನು ಡೈರೆಕ್ಟರ್ ಆದೆ ಕತೆ ಯಾವ್ದು ಅಂತ ಕೇಳ್ತೀಯನ್ನ ನಮ್ಮ ಹೀರೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ ಆದ್ರೆ ಆ ಹುಡುಗಿ ಮತ್ತೊಬ್ಬನ ಪ್ರೀತಿ ಮಾಡ್ತಿರ್ತಾಳೆ ಈ ವಿಚಾರ ನಮ್ಮ ಹೀರೋಗೆ ತಿಳಿದು ಭಾರಿ ತ್ರಾಸ್ ಮಾಡ್ಕೋತಾನೆ ಆದ್ರೆ ನಮ್ಮ ಹೀರೋ ಈಸ್ ಗ್ರೇಟ್ ನನ್ನ ತ್ರಾಸ ಆದ್ರೂ ಅಡ್ಡಿ ಇಲ್ಲ ಆಕೆ ಚಲೋ ಇರಬೇಕು ಅಂತ ಅವರಿಬ್ಬರನ್ನು ಒಂದು ಗೂಡಿಸ್ತಾನೆ ಕತೆ ಹೆಂಗೈತಿ ಚಲೋ ಇದೆಯಲ್ಲ ರಾಜಣ್ಣ ಈ ಕಥೆ ನಿಂದ ಕಥೆ ತು ಬಹಳ ಚಲೋ ಮಾಡಿ ಬಂದೈತಿ ಎಕ್ಸ್ಕ್ಯೂಸ್ ಮೀ ಸರ್ ಒಂದು ರಿಹರ್ಸಲ್ ನೋಡೋಣ ಓಹ್ ಡೆಫಿನೆಟ್ಲಿ ನೀವು ಹೋಗಿ ಬಂದ್ಬಿಡ್ತೀನಿ ನೋಡಿ ನೀವಿಬ್ರು ಮಾತಾಡ್ತೀರಿ ನಾ ಬಂದ್ಬಿಡ್ತೀನಿ ಓಕೆ ಹಾ
ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು.
ಪದ್ಧತಿಯಲ್ಲೇ ನಡೆಯೋದು. ನಾನ್ ಹೇಳಿದ ಪದ್ಧತಿಯಲ್ಲೇ ನಡೆಯೋದು. ನೋಡೋಣ ರಾಜ, ಒಂದ್ ನಿಮಿಷ. ನಮ್ಮಿಬ್ರಲ್ಲಿ ವಾದ ಯಾಕೆ? ರಾಜ ಬರ್ತಾ ಇದಾರೆ, ಅವರಿಂದಾನೇ ತೀರ್ಮಾನ ಆಗ್ಲಿ. ರಾಜ, ಎರಡ್ ಚೀಟಿಲಿ ಯಾವ್ದಾದ್ರು ಒಂದ್ ತೆಗಿರಿ. ಏನಿದೆ ಈ ಚೀಟಿಲಿ? ನಮ್ಮ ಮದ್ವೆ ಕ್ರಿಶ್ಚಿಯನ್ ರೀತಿಲಿ ಆಗ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ, ಹಿಂದೂ ರೀತಿಲಿ ಆಗ್ಬೇಕು ಅಂತ ಇವ್ರು ಹೇಳ್ತಾ ಇದಾರೆ, ಅದಕ್ಕೆ ಈ ಚೀಟಿ ಹಾಕಿದೀವಿ. ಏನೇ ನಿಮ್ ವ್ಯವಹಾರ ಎಲ್ಲ ಇಲ್ಲಿವರೆಗೂ ಬಂದಿದ್ಯಾ? ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ, ಇನ್ನು ಮುಖ ಏನ ನೋಡ್ತೀಯಾ? ನಡೆಯ ಮಾವ. ಬೀದಿ ಭಿಕಾರಿಗೆಲ್ಲ ನಾನು ಮಾವ ಅಲ್ಲ, ನಿನ್ನ ನಾನು ನೋಡ್ಕೋತೀನೋ ಮಾವ ಅಂತೆ. ಮಾವ ಬರೇ ಬಿಡಪ್ಪ. ಏನಾಯ್ತಾ? ಮೈಸೂರಿಗೆ ಹೋದಕ್ಕೆ ಅಂತ ಕಳ್ಸಿದ್ರೆ ಅಲ್ಲಿ ಲವ್ ಮಾಡೋದನ್ನ ಕಲ್ತ್ಕೊಂಬಂದಿದ್ದಾಳೆ. ನಿನ್ನ ಮಗಳು ಯಾರು ಲವ್ ಮಾಡಿದಾಳು ಗೊತ್ತಾ? ನನ್ನ ಪರಮಶತ್ರು ಜೋಸಫ್ರ ಮಗ ಪೀಟರ್ನ. ಅವನ್ ನೆರಳು ಬಿದ್ರೇನ ನನಗಾಗಲ್ಲ. ಅಂಥದ್ರಲ್ಲಿ ಆ ಪೀಟರ್ ಜೊತೆ ಯಾವ ಆಚಾರದಲ್ಲಿ ಮದುವೆ ಆದ್ರೆ ಚೆನ್ನ ಅಂತ ಹೇಳ್ಬಿಟ್ಟು ಚೀಟಿ ಹಾಕಿ ನೋಡ್ತಿದ್ದಾಳೆ. ಹೇಳ ಇಲ್ಲಿ, ಈ ಮನೆಗೆ ಹಿಂದೂ ಹುಡುಗಾನೇ ಅಳಿನಾಗ್ ಬರ್ಬೇಕು. ಅದು ಬಿಟ್ಟು ನೀನೇನಾರು ಬೇರೆ ಆಸೆ ಪಟ್ರೆ ಅದು ನಿಮ್ಮ ಅಪ್ಪ ಸತ್ತ ಮೇಲೆ ಅಂತ ತಿಳ್ಕೋ. ಎಲ್ಲ ತಂದೆ ತಾಯಿಗಳ ತರ ನಾನಲ್ಲ. ಆ ಹುಡುಗಿನೇ ಮದುವೆ ಆದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ, ಆಸ್ತಿಲಿ ಒಂದು ಬಿಡುಗಾಸು ಕೊಡಲ್ಲ, ಹಾಗೆಲ್ಲ ನಾನು ಹೇಳಲ್ಲ. ಆದ್ರೆ ನೀನು ಮದುವೆಯಾಗೋ ಹುಡುಗಿ ಕ್ರಿಶ್ಚಿಯನ್ ಆಗಿರ್ಲೇಬೇಕು, ಈ ಮನೆಗೆ ಸೊಸಿಯಾಗಿ ಬರುವಂತ ಹೆಣ್ಣು ಕ್ರಿಶ್ಚಿಯನ್ ಆಗಿರ್ಲೇಬೇಕು. ಹಾಗಲ್ದೆ ಆ ಯೇಸುನೇ ಬಂದು ಹೇಳಿದ್ರು ನೀನು ಹೇಳೋ ಹುಡುಗಿ ಜೊತೆಲಿ ನಿನ್ನ ಮದುವೆ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ನಡೆದೇ ನಡೆಯುತ್ತೆ. ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ, ಹೋಗಿ ಹುಡುಕ್ರು. ಅಣ್ಣ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಹುಡುಕ್ರ ಹೋಗ್ರ. ಅಣ್ಣ, ಅವರೆಲ್ಲೂ ಕಾಣ್ಲಿಲ್ಲ. ಸಾಯಂಕಾಲದವರೆಗೂ ಹುಡುಕಿ, ಸಾಯಂಕಾಲದವರೆಗೂ ರೇವತಿ ಸಿಕ್ತಾ ಇದ್ರೆ ಆ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಒಬ್ರು ಉಳಿಬಾರದು. ಹೋಗಿ. ಆಯ್ತಣ್ಣ. Thank you.
ಪೀಟರ್ ರೇವತಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಿಮ್ಮ ಒಪ್ಪಿಗೆ ಇಲ್ಲದೆ ಅವರು ಮದುವೆ ಆಗೋಲ್ಲ. ರೇವತಿ, ನಿಮ್ಮ ಮಳೆಯ ಹಿಂದೂನೇ ಆಗಿರ್ಬೇಕು ಅಂತ ಹೇಳ್ತಿದ್ರಿ ಅಲ್ಲ, ಈಗ ನಿಮ್ಮ ಮಳೆಯ ಹಿಂದೂನೇ, ಆದ್ರೆ ನಿಮ್ಮ ಮಗಳು ಕ್ರಿಶ್ಚಿಯನ್. ನಿಮ್ ಮನೆಗೆ ಬರೋ ಸೊಸೆ ಕ್ರಿಶ್ಚಿಯನ್ನೇ ಆಗಿರ್ಬೇಕು ಅಂತ ಆಸೆ ಪಟ್ಟು ನೋಡಿ, ನಿಮ್ ಸೊಸೆ ಕ್ರಿಶ್ಚಿಯನ್ನೇ, ಆದ್ರೆ ನಿಮ್ ಮಗ ಕ್ರಿಶ್ಚಿಯನ್ ಅಲ್ಲ. ನಿಮ್ಮ ಆಸೆ ನೆರವೇರಿಸೋದಕ್ಕೆ ಅವ್ರ ಜಾತಿನೇ ಬದಲಾಯಿಸ್ಕೊಂಡಿದ್ದಾರೆ, ಈಗ ನೀವು ಅವರ ಆಸೆ ನೆರವೇರಿಸ್ತೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ ಮನಸ್ಸನ್ನ ತಳಿಯ ಸಿಕ್ಕದ, ಆದ್ರೆ ಮಗಳ ಜಾತಿ ಬಿಟ್ಲು ಅಂತಾನ? ಏನ್ ಮಾಡೋದು, ಒಂದನ್ನು ಕಳ್ಕೊಂಡ್ರೆ ತಾನೇ ಇನ್ನೊಂದು ಸಿಕ್ಕೋದು. ಜಗತ್ನಲ್ಲಿ ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತಾರೆ. ಹುಟ್ಟೋವಾಗ್ಲೇ ಯಾವ ಮಗನು ಶಿಲುಬೆ ಹಾಕೊಂಡಾಗ್ಲೇ ವಿಭೂತಿ ಹಚ್ಕೊಂಡಾಗ್ಲೇ ಹುಟ್ಟೋದಿಲ್ಲ. ಅದೇ ತರಾನೇ ದೇವರು ಕೂಡ. ಆ ಕಡೆ ನೋಡಿದ್ರೆ ಕೃಷ್ಣ ದನ ಕಾಯ್ತಿರ್ತಾನೆ, ಈ ಕಡೆ ಯೇಸು ಕುರಿ ಮೇಯಿಸ್ತಿರ್ತಾನೆ. ಅವರೇನೋ ಕಾನ್ವೆಂಟ್ ಅಲ್ಲಿ ಓದಿರೋ ತರ, ಇವರೇನೋ ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದಿರೋ ತರ ಜಗಳ ಆಡ್ತಿದ್ದೀರಲ್ಲ. ಜಾತಿನೇ ದೊಡ್ಡದು ಅಂತ ನೀವ್ ಹೇಳ್ತಿದ್ದೀರಾ, ಪ್ರೀತಿನೇ ದೊಡ್ಡದು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ನೋಡಿದ್ರ, ಪ್ರಪಂಚದಲ್ಲಿ ಕ್ರಿಶ್ಚಿಯನ್ ಮತ ಇಲ್ಲದೆ ಇರೋ ಎಷ್ಟೋ ಊರುಗಳಿವೆ, ಹಿಂದೂ ಮತಾನೆ ಗೊತ್ತಿಲ್ಲದೆ ಇರೋ ಎಷ್ಟೋ ದೇಶಗಳಿವೆ, ಅಲ್ಲಾಗ ನಮಾಜ್ ಮಾಡದೇ ಇರೋರು ಎಷ್ಟೋ ಜನ ಇದ್ದಾರೆ. ಅಷ್ಟೇ ಯಾಕೆ, ದೇವ್ರು ಇಲ್ಲ ಅನ್ನೋರು ಇದ್ದಾರೆ. ಆದ್ರೆ ಪ್ರೀತಿ ಪ್ರೇಮ ಇಲ್ಲದೆ ಇರೋ ಜಾಗನೇ ಇಲ್ಲ ಸರ್. ಜಾತಿ ಮತ ಮನುಷ್ಯರಲ್ಲಿ ಮಾತ್ರ ಇರುತ್ತೆ, ಆದ್ರೆ ಪ್ರೀತಿ ಪ್ರೇಮ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ. ಈ ಜನ್ಮದಲ್ಲಿ ಇವ್ರು ಸರಿಯಾಗೋದಿಲ್ಲ. ನೋ ಜಗ್ಗ, ನೀನು ಕುತ್ಕೇಳಿರ ಗಣೇಶನ್ ಸರ ತೆಗಿ. ಮೊದಲು ಹೇಳ್ತಾನ ಕ್ರಾಸ್ ತೆಗಿ. ನಾನು ಕುತ್ಕೇಗ ಹಾಕು, ನೀನ್ ಹಾಕು. ಲೋ, ಈಗ ನನ್ನ ಹೆಸರು ಥಾಮಸ್ ಅಲ್ವೋ, ಚಿಕ್ ತಿಮ್ಮಯ್ಯ. ಲೋ ಮಗನೇ, ನಾನೀಗ ಜಗನ್ನಾಥ ಅಲ್ವೋ. ಟೊಮೆಟೊ ಜಾಟ್ ಪುಷ್. ಏನೋ, ಒಂದೇ ಮನೆಯಲ್ಲಿ ತಾತ ಹಿಂದೂ, ಮೊಮ್ಮಗನೂ ಹಿಂದೂ, ಅದು ಹೇಗ ನೀನು ಒಬ್ಬ ಮಾತ್ರ ಕ್ರಿಶ್ಚಿಯನ್? ಲೋ ಅನಂತು, ಇನ್ನು ಏನೋ ಯೋಚನೆ ಮಾಡ್ತಾ ಇದ್ಯಾ? ಒಪ್ಕೊಳ್ಳೋ. ನೋಡೋ, ಅವತ್ತು ನಾನು ನಿನ್ನ ಥರನೇ ಹಠ ಮಾಡಿ 25 ವರ್ಷದಿಂದಲೂ ಕಣ್ಣೀರು ಹಾಕ್ತಾ ಇದ್ದೀರಿ ಕೊಡೋ ನನ್ನ ಮಗಳು ನೋಡೋಕ್ಕಾಗದೆ. ನೀನು ಆಸಕ್ತ ಪಡಬೇಡಪ್ಪ, ಒಪ್ಕೊಳ್ಳೋ. ಲೋ, ಒಂದ್ ಮದುವೆಯಲ್ಲಿ ಬಿಟ್ಟೋಗಿದ್ದ ಸಂಬಂಧ ಈ ಮದುವೆಯಲ್ಲಾದರೂ ಒಂದಾಗಲು ಸರಿ ಅಂತ ಹೇಳು. ಹೂವನ್ನು ಹೇಳು. ಏನ್ ಮಾತಾಡು?
ನಿರ್ಮಲಾ ಮೇರಿ ಅಪ್ಪ ಅಮ್ಮ ಬಂದಾಯ್ತು, ನಮ್ಮ ನಾಟಕನೂ ಮುಗೀತು. ನಮ್ ದಾರಿ ನೋಡ್ಕೊಳ್ಳೋಣ ಬಾ. ನಿರ್ಮಲಾ ಅಪ್ಪ ಅಮ್ಮ ಬಂದಿದ್ದಾರಂತೆ. ಹೌದಾ? ನೀನ್ ಹೋಗಿ ಟಿಕೆಟ್ ತಗೋ, ನಾನ್ ಮನೆಗೆ ಹೋಗಿ ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ. ಆಯ್ತು. ರೇವತಿಗೂ ಅವ್ರ ಸ್ನೇಹಿತರು ಈ ಮದ್ವೆ ಮಾಡಿಸ್ಬೇಕು ಅಂತಾನೆ ಅವ್ರು ಇಷ್ಟು ದಿನ ನಮ್ಮವರಾಗಿ ನಾಟಕ ಆಡಿದ್ರು. ರಾಜ ಏನಾರು ಬರ್ದೇ ಇದ್ದಿದ್ರೆ ನಮ್ ಎರಡು ಕುಟುಂಬನು ನಗ್ನಗ್ತ ಮಾತಾಡೋಕ್ ಆಗ್ತಾನೆ ಇರ್ಲಿಲ್ಲ. ನಮ್ಗೆ ಯಾವ ರೀತಿ ಸಂಬಂಧನೇ ಇಲ್ದಿರೋ ಮನುಷ್ಯ ಬಂದು ನಮ್ಮ ಮಧ್ಯೆ ಮತ್ತೆ ಸಂಬಂಧ ಬೆಳೆಯೋ ಹಾಗೆ ಮಾಡಿದ್ದಾರೆ, ಅವ್ರಿಗೆ ನಾವು ಯಾವ ರೀತಿ ಉಪಕಾರ ಮಾಡಬಹುದು? ಏನಂದ್ರೆ ನೀನೇನು ಹೇಳ್ಬೇಕು ಅಂತಿದ್ಯಾ ನನಗೆ ಗೊತ್ತು ಕಣೆ. ಎಲ್ಲಿಂದೋ ಬಂದು ಎಷ್ಟೋ ಕಷ್ಟಪಟ್ಟು ಬೇರೆ ಆಗಿದೆ ನಮ್ಮ ಸಂಸಾರನ ಒಂದು ಸೇರಿಸಿದ್ರೆ ಆ ಹುಡುಗ ಈ ಮನೆಗೆ ಮೊಮ್ಮಗನಾಗಿ ಬರಬೇಕು. ಅದೇ ತಾನೆ, ಅವನ್ ಯಾವತ್ತ ನಮ್ಮ ಮನೆಗೆ ಬಂದು ಪ್ರೀತಿಯಿಂದ ಅಜ್ಜಿ ತಾತ ಅಂತ ಕರೆದನೋ ಅವತ್ತೇ ಮೊಮ್ಮಗನಾಗಿಬಿಟ್ನೆ. ಏ, 50 ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದೆ, ಇಷ್ಟು ಅರ್ಥ ಆಗಲ್ವೇನೆ? ಹೋ, ನೀನೇನು ಹೇಳ್ತೀಯೋ? ಅವನಷ್ಟು ಪ್ರೀತಿಯಿಂದ ತಾತ ತಾತ ಅಂತ ಕರೀತಿದ್ದಾನೆ, ನೀನ್ ಬರೀ ಬಾಯಿ ಮಾತ್ಮೇಲೆ ಮೊಮ್ಮಗ ಮೊಮ್ಮಗ ಅಂತಿದ್ಯಲ್ಲೋ. ನಮ್ ನಿರ್ಮಲ ಅನ್ಕೊಟ್ಟು ಅವನಿಗೆ ಮದುವೆ ಮಾಡೋಣ, ಆಗ್ಲೇ ಅವ್ನು ನಿಜವಾಗ್ಲೂ ನಮ್ಮ ಮೊಮ್ಮಗ ಆಗೋದು. ಹಾ, ಅವಳ ಹೆಸರು ನಿರ್ಮಲ ಅಲ್ಲ, ಪ್ರಿಯದರ್ಶಿನಿ. ಯಾವ ದರ್ಶಿನಿ ಆಗ್ಲಿ, ನಿನ್ ಮಗಳನ್ನ ನಮ್ಮ ಮೊಮ್ಮಗ ರಾಜನೇ ಕೊಡೋಕೆ ಒಪ್ಗೇನ? ಅದನ್ನ ನಿಮ್ ಮೊಮ್ಮಗಳನ್ನೇ ಕೇಳಿ. ನನ್ನ ಒಪ್ಗೆ ಮುಖ್ಯ ಅಲ್ಲ ತಾತ, ಅವ್ರೊಪ್ಗೆ ಕೇಳಿ. ವಿಷಯ ನನಗ್ ಬಿಟ್ಬಿಡಿ, ನಾನ್ ಅವ್ರನ್ನ ಖಂಡಿತ ಒಪ್ಪಿಸ್ತೀನಿ. ಇಲ್ಲ, ನನಗೆ ಮದುವೆ ಇಷ್ಟ ಇಲ್ಲ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಅದು, ನಾನು ಆಗ್ಲೇ ಒಂದ್ ಹುಡುಗಿನ ಪ್ರೀತಿಸ್ತಿದ್ದೀನಿ. ನೀವು ಪ್ರೀತಿಸಿದಿರಾ? ನಂಬೋಕೆ ಆಗ್ತಿಲ್ವಲ್ಲ. ಯಾರೋ ಹುಡುಗಿ ಹೇಳಿ, ಅಪ್ಪ ಅಮ್ಮ ತಾತ ಎಲ್ಲಾರ್ಗೂ ತಿಳಿಸಿ, ಈಗಲೇ ಮದುವೆ ಏರ್ಪಾಟ್ ಮಾಡಿಸ್ತೀನಿ. ಅದು ಸಾಧ್ಯ ಇಲ್ಲ. ಯಾಕೆ? ಆ ಹುಡುಗಿಗೆ ಮದುವೆ ಆಗೋಯ್ತು. ನಾನು ಆ ಹುಡುಗಿನ ಪ್ರೀತಿಸ್ತೆ, ಆದ್ರೆ ಆ ಹುಡುಗಿ ನನ್ ಪ್ರೀತಿಸ್ಲಿಲ್ಲ. ಇನ್ನೊಬ್ಬನನ್ ಪ್ರೀತಿಸಿ ಅವನನ್ನೇ ಮದುವೆ ಆಗೋದ್ಲು. ನಿಮ್ಮನ್ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸಿ ಮದ್ವೆ ಆದ್ಲು ಅಂದ್ರೆ ಅವಳು ನಿಜವಾಗ್ಲೂ ಅನ್ಲಕ್ಕಿನೇ. ಇಲ್ಲ, ಆ ಹುಡುಗಿ ಲಕ್ಕಿನೇ, ನಾನೇ ಅನ್ಲಕ್ಕಿ. ಇಲ್ದಿದ್ರೆ ನಾನ್ ಪ್ರೀತಿಸಿದ್ದು ಆ ಹುಡುಗಿ ಗೊತ್ತಾಗ್ತಾ ಇರ್ತಿತ್ತ? ಲವ್ ಫೇಲ್ಯೂರ್ ಆದ್ರೆ ಅವ್ರನ್ನ ಜ್ಞಾಪಿಸ್ಕೊಂಡು ಕರುಕ್ತಾ ಇರ್ಬೇಕು, ಬೇರೆಯವ್ರನ್ನ ಮದ್ವೆ ಆಗ್ಬಾರ್ದು ಅಷ್ಟೇ ತಾನೆ? ಪಾಸು ಫೇಲು ಆಗೋಕೆ ಪ್ರೀತಿ ಏನು ಪರೀಕ್ಷೆ ಅಲ್ಲ, ಅದೊಂದು ಫೀಲಿಂಗ್. ಆ ಫೀಲಿಂಗ್ ಒಂದ್ಸರ್ತಿ ಬಂದ್ರೆ ಮತ್ತೆ ಮತ್ತೆ ಬದಲಾಯಿಸಕ್ ಆಗಲ್ಲ. ಲವ್ ಫೇಲ್ಯೂರ್ ಆದ್ಮೇಲೂ ಎಷ್ಟೋ ಜನ ಬೇರೆ ಮದ್ವೆ ಮಾಡ್ಕೊಂಡು ಸಂತೋಷವಾಗೇ ಬಾಳ್ತಾ ಇದಾರಲ್ಲ. ಇದಾರೆ, ಸಂತೋಷವಾಗೇ ಇದಾರೆ ಅಂತ ನಮ್ಗೆ ಹ್ಯಾಗ ಗೊತ್ತು? ಲವ್ ಫೇಲ್ಯೂರ್ ಆಗಿ ಮದುವೆ ಆಗಿರೋರು ನಾನು ಸಂತೋಷವಾಗಿದ್ದೀನಿ ಅಂತ ಎದೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ ನೋಡೋಣ. ಎಂದಿಗೂ ಸಾಧ್ಯ ಇಲ್ಲ, ಜೀವನದಲ್ಲಿ ಮೊದಲು ಪ್ರೇಮದ ಅನುಭವನ ಮರೆಯೋಕೆ ಸಾಧ್ಯನೇ ಇಲ್ಲ. 100 ವರ್ಷ ಆದರೂ ಆ ನೆನಪು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ. ಆಫ್ಟರ್ ಆಲ್, ಒಂದ್ ಸೈಡ್ ಲವ್ನೇ ಇಷ್ಟೊಂದು ಹಚ್ಕೊಂಡಿದ್ದೀರಲ್ಲ. ಒಂದ್ ಗಿಡ ಎಷ್ಟೊಂದು ಹೂಗಳನ್ನ ಬಿಡತ್ತೆ, ಒಂದ್ ಹೂ ಬಿದ್ದೋದ್ರೆ ಇನ್ನೊಂದು ಹೂ ಅರಳೋದೇ ಇಲ್ವಾ? ನಿಜ, ಬೇಕಾದಷ್ಟು ಹೂ ಬಿಡಬಹುದು, ಆದ್ರೆ ಬಿದ್ದೋದ ಹೂವನ್ನ ಮತ್ತೆ ಅಂಟಿಸೋಕಾಗತ್ತಾ? ಆಗೋಲ್ಲ. ಪ್ರೀತಿನೂ ಅದೇ ಥರ. ಕೆಲವರಿಗೆ ಅದು ಗಿಡದ ಹಾಗೆ, ಒಂದು ಹೂ ಬಿದ್ದರೆ ಇನ್ನೊಂದು, ಇನ್ನು ಕೆಲವರಿಗೆ ಅದು ಹೂವಿನ ಹಾಗೆ. ಒಂದು ಸಾರಿ ಅರಳಿ ಬಾಡಿ ಬಿದ್ದು ಹೋದ್ರೆ
ಮತ್ತೆ ಅಂಟಿಸೋಕ್ ಆಗಲ್ಲ. ನನ್ನ ಪ್ರೀತಿನೂ ಹಾಗೇನೆ. ಇದೇನಾ ನಿಮ್ಮ ಉತ್ತರ? ಇಲ್ಲ, ಇದು ನನ್ನ ನಿರ್ಧಾರ. ಈ ನನ್ನ ನಿರ್ಧಾರ ನಿಮಗ್ ನೋವು ಅನ್ಸಿರ್ಬಹುದು, ಆದ್ರೆ ಈ ನೋವಿನಲ್ಲೂ ನನಗೆ ಆನಂದ ಇರುತ್ತೆ. ಗುಡ್ ಬೈ. ಈ ನಿರ್ಧಾರ ತನ್ನ ಪ್ರೇಮ ಭಗ್ನವಾಯಿತೆಂಬ ಬೇಸರದ ನಿರ್ಧಾರವಲ್ಲ. ಆ ಪ್ರೇಮದ ನೆನಪು ಹೃದಯದಲ್ಲಿ ಚಿರಕಾಲ ಇರಲೆಂಬ ಸಂತೋಷದ ನಿರ್ಧಾರ.